ಮನುಷ್ಯ ತನ್ನ ಪಾಪಗಳನ್ನು ಕಳೆದುಕೊಳ್ತಕ್ಕಂತಹ ಕ್ಷೇತ್ರ ತನ್ನ ಪಾಪಗಳನ್ನು ಅಗ್ನಿಗೆ ಆಹುತಿ ಕೊಡ್ತಕ್ಕಂತಹ ಕ್ಷೇತ್ರ ಪಾಪಾಗ್ನಿ ಕ್ಷೇತ್ರ ವಿಶ್ವರೂಪ ತೋರಿಸಿದಂತಹ ಕ್ಷೇತ್ರ ಇದು ತಾಯಿಗೆ ಧೈರ್ಯ ತುಂಬಲಿಕ್ಕೋಸ್ಕರ ಸಾಕ್ಷಾತ್ ಪರಮೇಶ್ವರನಾಗಿ ನಾನು ಬಂದಿದ್ದೀನಮ್ಮ ಅಂತ ತಂದೆ ತಾಯಿಗೆ ವಿಶ್ವರೂಪ ತೋರಿಸಿ ಇಲ್ಲಿಂದ ಅವರು ತಾಯಿ ಕಡೆಯಿಂದ ಬೀಳ್ಕೊಟ್ಟು ಇವರು ಪ್ರಚಾರಕ್ಕೆ ಹೋಗ್ತಾರೆ ದೇಶದಲ್ಲಿ ಹಿಂದೂ ಸನಾತನ ಧರ್ಮ ಪ್ರಚಾರಕ್ಕಾಗಿ ಮೊಟ್ಟ ಮೊದಲನೇ ಬಾರಿ ಭವಿಷ್ಯತನ್ನು ದೇಶಕ್ಕೆ ಪ್ರಪಂಚಕ್ಕೆ ತಿಳಿಸ್ತಕ್ಕಂಥ ಮಹಾನುಭಾವ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸ್ವಾಮಿಗಳು ಇವರು ಪ್ರಗಾಢ ಜ್ಯೋತಿಷ್ಯ ಪಂಡಿತರಾಗಿರ್ತಾರೆ ವಿಷ ಗಾಳಿ ಹುಟ್ಟುತ್ತೆ ಲಕ್ಷಲಾದಿ ಮಂದಿ ಸಚ್ಚೇರು ಕೋರಂಕಿಯನು ಜಬ್ಬು ಈಗ ಇವರು ಕೋರೋನಾ ಅಂತ ಹೆಸರಿಟ್ಟವ್ರೆ ಅವರು ಕೋರಂಕಿ ಅಂತ ಹೇಳಿದ್ದಾರೆ ಕೋರಂಕಿಯನ್ನು ಜಬ್ಬು ಕೋಟಿ ಮಂದಿಕ್ಕೆ ತಗುಲಿ ಕೋಡಿಲಾಗ ತೂಗಿ ಸಚ್ಚೇರಯ್ಯ ಈ ವೀರಭೋಜೇಂದ್ರ ವಿಜಯೇಂದ್ರ ಸ್ವಾಮಿಗಳು ಸ್ವಲ್ಪ ಉಗ್ರ ಸ್ವರೂಪದವರು ಕೋಪ ಜಾಸ್ತಿ ಇವ್ರ ಬಗ್ಗೆ ಬಹಳಷ್ಟು ಪವಾಡಗಳಿದೆ ಆಧಾರಗಳು ಇದೆ ಈ ವಿಜಯೇಂದ್ರ ಸ್ವಾಮಿಗಳ ಹೆಸರಿಗೆ ನಾಮ ಶರಭಯೋಗೇಂದ್ರ ಸ್ವಾಮಿಗಳು ಅಂತ ಆಯಿತು ಶರಬ ಅಂದರೆ ಸಂಸ್ಕೃತದಲ್ಲಿ ಹುಲಿ ಅಂತ ಹೇಳ್ತಾರೆ ರಾಜಮಾತೆ ಬರ್ತಾರೆ ಮೈಸೂರಿನ ಸಂಸ್ಥಾನದ ಮಹಾರಾಣಿ ಚಿಕ್ಕರಾಜಮ್ಮಣ್ಣಿ ಅಂತ ಬರ್ತಾರೆ ಸ್ವಾಮಿಗಳ ದರ್ಶನಕ್ಕೆ ಬಂದು ದರ್ಶನ ಮಾಡಿ ಸ್ವಾಮಿಗಳಲ್ಲಿ ತನ್ನ ದುಃಖವನ್ನು ಹೇಳ್ಕೊತಾರೆ ನೋಡಿ ಇದು ಕ್ಷೇತ್ರ ಪಾಪಾಗ್ನಿ ಮಠ ಅಂತ ಪಾಪಾಗ್ನಿ ಮಠ ಅಂದರೆ ಪಾಪ ಪ್ಲಸ್ ಅಗ್ನಿ ಪಾಪ ಪ್ಲಸ್ ಅಗ್ನಿ ಪಾಪಾಗ್ನಿ ಅಂದರೆ ಮನುಷ್ಯ ಪ್ರತಿ ಮನುಷ್ಯ ತನ್ನ ಒಂದು ಆಸೆಗಳಿಗೋಸ್ಕರ ತನಗೆ ಬೇಕಾದಾಗ ಕೆಲವು ತಪ್ಪುಗಳನ್ನು ಮಾಡದೆ ಮಾಡೇ ಮಾಡ್ತಾನೆ ಅಂತಹ ಸಂದರ್ಭಗಳನ್ನು ಪಾಪ ಕಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದು ಅಗ್ನಿಗೆ ಆಹುತಿ ಮಾಡಿ ಹೋಗ್ತಕ್ಕಂತಹ ಕ್ಷೇತ್ರ ಇದು ಪಾಪಾಗ್ನಿ ಅಂತ ಅಂದರೆ ಮನುಷ್ಯ ತನ್ನ ಪಾಪಗಳನ್ನು ಕಳೆದುಕೊಳ್ತಕ್ಕಂತಹ ಕ್ಷೇತ್ರ ತನ್ನ ಪಾಪಗಳನ್ನು ಅಗ್ನಿಗೆ ಆಹುತಿ ಕೊಡ್ತಕ್ಕಂತಹ ಕ್ಷೇತ್ರ ಪಾಪಾಗ್ನಿ ಕ್ಷೇತ್ರ ಅಂತ ಇದಕ್ಕೆ ಹೆಸರು ಈ ಪಾಪಾಗ್ನಿ ಮಠ ಸರಿಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅಂದರೆ ಅದಕ್ಕೆ ಮೊದಲೇ ಇತ್ತು ಅಂತಕ್ಕಂತಹದು ಭಾವನೆ ಆರುನೂರು ವರ್ಷಗಳ ಹಿಂದೆ ಈ ಕ್ಷೇತ್ರಕ್ಕೆ ಪೀಠಾಧಿಪತಿಗಳಾದಂತಹ ವೀರಭೋಜಾಚಾರ್ಯ ಸ್ವಾಮಿಗಳು ವೀರ ಪಾಪ್ಮಾಂಬ ದೇವಿ ಅಂತ ಇಲ್ಲಿ ಪೀಠಾಧಿಪತಿಗಳಾಗಿರ್ತಾರೆ ಅವರ ಧರ್ಮಪತ್ನಿ ದೇವಿ ಈ ಪೀಠಾಧಿಪತಿಗಳಿಗೆ ಬಹಳ ವರ್ಷ ಮಕ್ಕಳಿರಲ್ಲ ಇವರು ವೀರಭೋಜಾಚಾರ್ಯ ಸ್ವಾಮಿಗಳು ಸಹಿತ ಕಾರಣ ಜನ್ಮರು ಮಹಾಜ್ಞಾನಿಗಳು ದೊಡ್ಡ ವೇದ ವಿದ್ಯಾ ಪಾರಂಗತರಾಗಿರ್ತಾರೆ ಇವರಿಗೆ ಮಕ್ಕಳು ಬೇಕು ಅನ್ನತಕ್ಕಂತಹ ಭಾವನೆ ಏನು ಇರಲ್ಲ ಆದರೆ ದೇವಿ ಅವರಿಗೆ ಸಹಜವಾಗಿ ಸ್ತ್ರೀ ಜನ್ಮ ಮಕ್ಕಳಿಗಾಗಿ ಪರಿತಪಿಸ್ತಕ್ಕಂತಹ ಭಾವನೆ ಆಕೆಯಲ್ಲೂ ಇತ್ತು ಅವರು ಮಕ್ಕಳು ಬೇಕು ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಕೊರಗಿನಲ್ಲಿ ಅವರಿಗೆ ಒಬ್ಬ ಸಾಧು ಸಂತರು ಮನೆಗೆ ಬಂದ ರೀತಿ ಇವರು ಅವರಿಗೆ ಅತಿಥ ಸತ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ಅವರು ನಿಮ್ಮ ಮನೋಭಿಷ್ಟ ಅಭಿವೃದ್ಧಿ ನಿಮ್ಮ ಮನೋಭಿಷ್ಟ ಸಿದ್ಧಿಯಾಗುತ್ತೆ ನೀವು ತೀರ್ಥಯಾತ್ರೆ ಕೈಗೊಳ್ಳಿ ಅಂತ ಸ್ವಾ ಸ್ವಾಮಿಗಳು ಆ ಯಮ್ಮನವ್ರಿಗೆ ಪಾಪಮಾಂಬಾ ದೇವಿಯವರಿಗೆ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದಾದ್ಮೇಲೆ ಯಮ್ಮ ನೋಡಿದ್ರೆ ಅವರು ಅದೃಶ್ಯ ಆಗಿರ್ತಾರೆ ಆನಂತರ ಈ ಈಕೆ ಪಾಪಮಾಂಬಾ ದೇವಿಯವರು ಗಂಡನಲ್ಲಿ ಪಟ್ಟು ಹಿಡಿದು ತೀರ್ಥಯಾತ್ರೆ ಹೊರಡ್ತಾರೆ ಆಗಿನ ಕಾಲದಲ್ಲಿ ತೀರ್ಥಯಾತ್ರೆ ಕಾಶಿ ಅದು ಹೋಗಬೇಕು ಅಂದರೆ ರಸ್ತೆಗಳಿಲ್ಲ ಬ್ರಿಡ್ಜ್ಗಳಿಲ್ಲ ವೆಹಿಕಲ್ಗಳಿಲ್ಲ ಅಂದರೆ ವಾಹನಗಳು ಯಾವುದೇ ಥರದ್ದು ಇಲ್ಲ ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಥವಾ ಎತ್ತಿನ ಗಾಡಿಗಳಲ್ಲಿ ಹೋಗಬೇಕು ಇದು ವರ್ಷಗಳು ಹಿಡಿಯೋದು ಈ ಕಡೆಯಿಂದ ಇವರು ತೀರ್ಥಯಾತ್ರೆ ಹೊರಡ್ತಾರೆ ತುಂಗಭದ್ರಾ ನದಿಗೆ ಉತ್ತರದ ಕಡೆ ಇರ್ತಕ್ಕಂಥ ಪರಿಪೂರ್ಣಾಚಾರ್ಯರು ಪ್ರಕೃತಾಂಬ ಅಂತ ಅವರೂ ವಿಶ್ವಕರ್ಮ ಜನಾಂಗದವರು ಅವ್ರಿಗೂ ಮಕ್ಕಳಿಲ್ಲ ಅನ್ನೋ ಒಂದು ಕೊರಗಿನಲ್ಲಿ ಇರ್ತಾರೆ ಅವರು ಶಿಲ್ಪಶಾಲೆ ಅಂದರೆ ವಿಗ್ರಹಗಳನ್ನು ಕೆತ್ತನೆ ಮಾಡ್ತಕ್ಕಂಥ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿಕೊಂಡು ಸಿಂತರಾಗಿರ್ತಾರೆ ಅನುಕೂಲಸ್ಥರು ಸರಿ ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕೊರಗು ಅವರೂ ತೀರ್ಥಯಾತ್ರೆ ಪ್ರಯಾಣ ಮಾಡ್ತಾರೆ ಈ ತೀರ್ಥಯಾತ್ರೆ ಪ್ರಯಾಣ ಮಾಡ್ತಾ ಮಾಡ್ತಾ ಸುಮಾರು ದಿನಗಳು ಕಳೆದಂತೆ ಆಕೆ ಗರ್ಭವತಿಯಾಗಿ ಯಾರು ಪ್ರಕೃತಾಂಬ ಗರ್ಭವತಿಯಾಗಿ ಸರಸ್ವತಿ ನದಿ ತೀರಕ್ಕೆ ಬರೋ ಅಷ್ಟೊತ್ತಿಗೆ ಹತ್ತು ತಿಂಗಳು ಕಳೆದು ಇವರ ತೀರ್ಥಯಾತ್ರೆಯಲ್ಲಿ ಹತ್ತು ತಿಂಗಳು ಕಳೆದು ಅಲ್ಲಿ ಆಕೆ ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾರೆ ಆ ಗಂಡು ಮಗು ಹುಟ್ಟಿದ ಹುಟ್ಟಿದ ನಕ್ಷತ್ರನೋ ಏನೋ ಗೊತ್ತಿಲ್ಲ ತಂದೆಯವರು ಸರಸ್ವತಿ ನದಿ ನದಿಯಲ್ಲಿ ಆರಗ್ಯ ಅಂದರೆ ಸಂಧ್ಯಾವಂದನ ಮಾಡ್ತಾ ಇರ್ತಾರೆ ಆ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾರೆ ಸರಿ ಗಂಡ ಕೊಚ್ಕೊಂಡು ಹೋದರು ಅಂತಕ್ಕಂಥ ವಿಷಯ ತಿಳಿದುಬಿಟ್ಟು ಈಕೆಯೂ ಸಹಗಮನ ಮಾಡಿಬಿಡ್ತಾರೆ ಪ್ರಕೃತ ಅಂಬಾರವ್ರೂ ಸರಸ್ವತಿ ನದಿಯಲ್ಲಿ ದುಮ್ಬಿಟ್ಟು ಆಕೆಯು ಪ್ರಾಣತ್ಯಾಗ ಮಾಡ್ತಾರೆ ಸರಿ ಅವ್ರ ಜೊತೆಯಲ್ಲಿ ಹೋಗಿರ್ತಕ್ಕಂಥ ಪರಿಚಾರಕರು ಯೋಚನೆ ಮಾಡ್ತಾರೆ ಏನಪ್ಪ ಇಷ್ಟು ಸ ಮಗುನ ತೊಗೊಂಡು ನಾವು ಹೆಂಗೆ ಹೋಗೋದು ಎಲ್ಲಿ ಏನು ಮಾಡೋದು ಅಂತ ಒಂದಷ್ಟು ದೂರದಲ್ಲಿ ಇವರಿಗೆ ಅತ್ರಿ ಮುನಿಗಳ ಆಶ್ರಮ ಕಾಣುತ್ತೆ ಆ ಆಶ್ರಮಕ್ಕೆ ಹೋಗ್ತಾರೆ ಹೋಗಿ ಇವರು ಹೇಳ್ಕೊತಾರೆ ಇವರು ಕಷ್ಟ ಸ್ವಾಮಿ ನಾವು ಈ ಥರ ದಕ್ಷಿಣ ಭಾರತದವರು ಈ ಥರ ಬಂದಿದ್ವಿ ನಮಗೆ ಈ ಥರ ಆಯಿತು ಈ ಮಗುನ ನಾವು ತಗೊಂಡು ನಾವು ನಮ್ಮ ಕ್ಷೇತ್ರ ಸೇರ್ತೀವೋ ಇಲ್ವೋ ಅದು ಗೊತ್ತಿಲ್ಲ ನಮ್ಮ ನಾಡು ಸೇರ್ತೀವೋ ಇಲ್ವೋ ಇನ್ನು ಮಗುನ ಹೆಂಗೆ ನಾವು ಸಾಗಿಸ್ಕೊಂಡು ಹೋದು ಹಸಿ ಕೂಸು ಅಂತ ಆವಾಗ ಏನು ಮಾಡ್ತಾರೆ ಅತ್ರಿ ಮುನಿಗಳು ಹೇಳ್ತಾರೆ ಅಮ್ಮ ಈ ಮಗು ಕಾರಣ ಜನ್ಮ ಪ್ರಪಂಚ ಉದ್ಧಾರಕ್ಕಾಗಿ ಹುಟ್ಟಿರೋ ಮಗು ಇದು ನೀವೇನು ಯೋಚನೆ ಮಾಡಬೇಡಿ ಇದ್ರ ಮಗು ವಾರಸ್ದಾರು ಬರ್ತಾರೆ ಅವ್ರಿಗೆ ನಾವು ಸೇರಿಸ್ತೀವಿ ನೀವು ನಿಶ್ಚಿಂತೆಯಾಗಿ ನಿಮ್ಮ ಕ್ಷೇತ್ರಕ್ಕೆ ಹೋಗಿ ಅಂತ ಅವ್ರನ್ನ ಪರಿಚಾರಕರನ್ನು ಕಳಿಸ್ಕೊಡ್ತಾರೆ ಆ ಮಗುನ ತಗೊಂಡು ಇದಾದ ಕೆಲವು ತಿಂಗಳಲ್ಲಿ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಇವರು ಈ ಕಡೆಯಿಂದ ತೀರ್ಥಯಾತ್ರ ಎಲ್ಲ ಮುಗಿಸ್ಕೊಂಡು ಬರ್ತಿರಬೇಕಾದ್ರೆ ರಾತ್ರಿ ಉಳ್ಕೊಳ್ಳಿಕ್ಕೆ ಪೀಠಾಧಿಪತಿಗಳು ವೀರಭೋಜಾಚಾರ್ಯ ಸ್ವಾಮಿ ಪೀಠಾಧಿಪತಿಗಳು ಅತ್ರಿಮುನಿಗಳ ಆಶ್ರಮಕ್ಕೆ ಹೋಗ್ತಾರೆ ಸರಿ ಇವರು ಹೋದಾಗ ಅತ್ರಿ ಮುನಿಗಳು ಇವ್ರನ್ನ ಪ್ರೀತಿಯಿಂದ ಗೌರವದಿಂದ ಬರ್ಮಾಡಿಕೊಂಡು ಬನ್ನಿ ಕುತ್ಕೊಳ್ಳಿ ನೀವು ಬರೋ ವಿಚಾರ ನಮಗೆ ಗೊತ್ತಿದೆ ಅಂತ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಅಲ್ಲ ಇಷ್ಟು ದೊಡ್ಡ ಜ್ಞಾನಿಗಳು ನೀವು ಮಕ್ಕಳಿಗಾಗಿ ಪರಿತಪಿಸ್ತಾ ಇರೋದು ಒಂದು ಆಶ್ಚರ್ಯದ ಸಂಗತಿ ಅಂತೇಳಿ ಕುಶಲೋಪರಿ ಎಲ್ಲ ಆದಮೇಲೆ ನೋಡಿ ನಿಮಗೋಸ್ಕರ ನಾವು ಈ ಕಾಯ್ತಾ ಇದ್ದೀವಿ ಈ ಮಗು ನಿಮಗೋಸ್ಕರ ಇದೆ ಈ ಮಗುನ ತಗೊಂಡೋಗಿ ನೀವು ಈ ಮಗು ಕಾರಣ ಜನ್ಮಕ್ಕೆ ಹುಟ್ಟಿರೋ ಮಗು ಅಂಥೇಳಿ ಇವ್ರಿಗೆ ಕೊಡ್ತಾರೆ ಮೂರು ತಿಂಗಳ ಮಗುವನ್ನ ಸರಿ ಪ ಆವಾಗ ಪಾಪ ಅವ್ರಿಗೆ ಆನಂದಕ್ಕೆ ಪಾರ್ವೆ ಇರೋದಿಲ್ಲ ಅತಿ ಸಂತೋಷದಿಂದ ಆ ಮಗುನ ತೊಗೊಂಡ್ಬಂದು ಇಲ್ಲಿ ಇದೇ ಪಾಪಾಗ್ನಿ ಮಠದಲ್ಲಿ ಇದೇ ಕ್ಷೇತ್ರದಲ್ಲಿ ಆ ಮಗುವಿಗೆ ಉಪನಯ ನಾಮಕರಣ ಮಾಡಿ ಅನ್ನಪ್ರಾಶನ ಉಪನಯನ ವೇದ ವಿದ್ಯ ಎಲ್ಲ ಕಲಿಸಿ ಆ ಸ್ವಾಮಿಗಳು ಅಷ್ಟು ದೊಡ್ಡ ಜ್ಞಾನಿಗಳಾಗೋದಕ್ಕೆ ಈ ಮಠ ಭಾಳಷ್ಟು ವೇದಿಕೆ ಆಗಿರುತ್ತೆ ಅವ್ರಿಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಹತ್ತನೇ ವಯಸ್ಸಿನಲ್ಲಿ ಅವ್ರ ತಂದೆಯವರಾದಂಥ ಸಾಕು ತಂದೆಯವರಾದಂಥ ವೀರಭೋಜೇಂದ್ರ ಸ್ವಾಮಿಗಳು ವೀರಭೋಜಾಚಾರ್ಯ ಸ್ವಾಮಿಗಳು ಅವರು ಜೀವ ಸಮಾಧಿ ಆಗ್ತಾರೆ ಅಂದರೆ ಅವ್ರು ಹೇಳ್ತಾರೆ ಮಗುವಿಗೆ ನೋಡಪ್ಪ ನಾನು ಇಹಲೋಕಕ್ಕೆ ಬಂದಿರತಕ್ಕಂಥ ನನ್ನ ಕರ್ತವ್ಯಗಳನ್ನೆಲ್ಲ ನಾನು ಮುಗಿಸಿದ್ದೀನಿ ಈ ದೇಹನೂ ಭಾಳಷ್ಟು ಸೌದಿದೆ ಅದರಿಂದ ನಾನು ನನ್ನ ಸ್ವಸ್ಥಾನಕ್ಕೆ ಹೋಗಬೇಕಾದಂತಹ ಸಂದರ್ಭ ಬಂದಿದೆ ನಾನು ಜೀವ ಸಮಾಧಿ ಆಗ್ತಾಯಿದ್ದೀನಿ ಸಮಾಧಿ ನನ್ನ ಕಾಲ ಕಳೆದಿದೆ ಅಂತೇಳಿಬಿಟ್ಟು ಮಗನಿಗೆ ಹತ್ತನೇ ವಯಸ್ಸಿನಲ್ಲಿ ಹನ್ನೊಂದನೇ ವಯಸ್ಸಿನಲ್ಲಿ ಪಟ್ಟಾಭಿಷೇಕ ಮಾಡಿ ಇವರು ಜೀವ ಸಮಾಧಿ ಆಗ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸಹಿತ ಇಲ್ಲಿ ಮೂರು ವರ್ಷ ಪೀಠಾಧಿಪತಿಗಳಾಗಿರ್ತಾರೆ ಅವರು ಹದಿನಾಲ್ಕನೇ ವಯಸ್ಸು ವಯಸ್ಸಿನಲ್ಲಿ ಅವರು ತಾಯಿಗೆ ಹೇಳ್ತಾರೆ ಅಮ್ಮ ನಾನು ಯಾವ ಉದ್ದೇಶಕ್ಕಾಗಿ ಈ ಭೂಮಿ ಮೇಲೆ ಬಂದಿದ್ದೀನಿ ಅಂತಕ್ಕಂಥ ಜ್ಞಾನ ನನಗೀಗ ಅರ್ಥ ಆಗ್ತಾ ಇದೆ ಅದರಿಂದ ನಾನು ಲೋಕ ಕಲ್ಯಾಣಾರ್ಥವಾಗಿ ನಾನು ದೇಶ ಪರ್ಯಟನೆ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭ ಬರುತ್ತೆ ಪಾಪಾಂಬ ದೇವಿಯವರು ಬಹಳ ದುಃಖ ಪಡ್ತಾರೆ ಏನಪ್ಪ ನಮಗೆ ಮಕ್ಕಳಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ನೀನೇ ಎಲ್ಲ ಒಬ್ಬನೇ ಒಬ್ಬನ ಮಗ ಇದ್ದು ಎಲ್ಲ ನೀನೇ ಆಗಿರ್ದಿಯ ನಮಗೆ ಅಂತ ಇರೋ ನಿನ್ನ ಮಗ ನೀನು ಹೋದರೆ ಈ ಮಠಾನೇನು ಮಾಡೋದು ಏನು ಮಾಡೋದು ನನಗಿನ್ಯಾರು ದಿಕ್ಕು ಅಂತ ಇವರು ದುಃಖ ಪಡೋ ಸಂದರ್ಭದಲ್ಲಿ ತಾಯಿಗೆ ಹೇಳ್ತಾರೆ ನೋಡಿಯಮ್ಮ ನಾವು ಭೂಮಿ ಮೇಲೆ ಹುಟ್ಟಿರೋದು ಯಾವುದೋ ಒಂದು ಕಾರಣಕ್ಕಾಗಿ ಹುಟ್ಟಿರ್ತೀವಿ ಆ ಒಂದು ಸಾಧನೆ ನಾವು ಮಾಡಬೇಕಾದಂಥ ಸಂದರ್ಭ ಇರುತ್ತೆ ಎಲ್ಲ ತಿಳಿದವಳು ನೀನು ಮಹಾಜ್ಞಾನಿ ನೀನು ಯಾಕಮ್ಮ ಈ ಥರ ದುಃಖ ಪಡ್ತೀಯ ಅಂತೇಳಿಬಿಟ್ಟು ಆ ಹೆಮ್ಮೆಗೆ ತಾಯಿಗೆ ಯಮನಿಗೆ ಇವರು ಪಿಂಡೋತ್ಪತ್ತಿ ಕ್ರಮ ಹೇಳ್ತಾರೆ ನೋಡಿ ಈಗ ಸ್ಕ್ಯಾನಿಂಗ್ ಅಂತೆ ಎಕ್ಸ್ರಾನಂತೆ ಎಷ್ಟೋ ಮುಂದುವರೆದಂಥ ಸಂದರ್ಭದಲ್ಲಿ ಮಗು ಹುಟ್ಟುತ್ತೆ ಇಷ್ಟು ತಿಂಗಳು ಅಂತ ಹೇಳ್ತಕ್ಕಂಥ ಸಂದರ್ಭ ಈಗ ಬಂದಿದೆ ಆದರೆ ಆ ಒಳಗಡೆ ಗರ್ಭದಲ್ಲಿರ್ತಕ್ಕಂತಹ ಜೀವಿ ಯಾವ್ಯಾವ ದಿನ ಯಾವ ಆಕಾರದಲ್ಲಿರುತ್ತೆ ಅಂತ ಆಗಿನ ಕಾಲದಲ್ಲಿ ಆರುನೂರು ಆರುನೂರೈವತ್ತು ವರ್ಷಗಳ ಹಿಂದೆಯೇ ಅವರು ತಾಯಿಗೆ ಹೇಳ್ತಾರೆ ಮೊದಲನೇ ದಿನ ಭ್ರೂಣ ಯಾವ ಥರ ಇರುತ್ತೆ ಒಂದು ತಿಂಗಳಿಗೆ ಯಾವ ಆಕಾರ ಬರುತ್ತೆ ಅದು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ಬುಕ್ಕಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ತಿಂಗಳಿಗೆ ಯಾವ ಆಕಾರ ಬರುತ್ತೆ ಕೋಳಿಮಟ್ಟೆ ಸೈಜ್ ಆಕಾರ ಬರುತ್ತಂತೆ ಅದಕ್ಕೆ ನೋಡಿ ನಾವು ಪಿಂಡ ಅನ್ನೋದು ನಾವು ತರ್ಪಣ ಬಿಡೋದು ಸತ್ತಾಗಿ ಯಾರಾದರೂ ನಮ್ಮ ಹಿರಿಯರು ಪಿಂಡಿ ತರ್ಪಣೆ ಬಿಡುವಾಗ ಅವಳನ್ನು ನಾವು ಗುಂಡು ಕಟ್ಟೋದಕ್ಕೆ ಕಾರಣ ಅದೇ ಈ ಇದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಶುರು ಮಾಡಿ ಪ್ರಾರಂಭ ಮಾಡಿದಂತಹ ಸ್ವಾಮಿಗಳು ಒಂಬತ್ತನೇ ತಿಂಗಳವರೆಗೂ ಅಂದರೆ ಗರ್ಭದಿಂದ ತಾಯಿ ಗರ್ಭದಿಂದ ಆ ಮಗು ಆಚೆಗೆ ಬರೋವರೆಗೂ ಯಾವ ಯಾವ ಅವಸ್ಥೆಯಲ್ಲಿ ಯಾವ ಯಾವ ವ್ಯವಸ್ಥೆಯಲ್ಲಿ ಗರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಂತ ಆಗಿನ ಕಾಲಕ್ಕೆ ತಾಯಿಗೆ ತಿಳಿಸಿಕೊಟ್ಟಂತಹ ಅಂದರೆ ಪ್ರಪಂಚಕ್ಕೆ ನೋಡಿ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ದ ಅದು ಇವತ್ತು ಮನುಕುಲಕ್ಕೆ ಒಂದು ಗ್ರಂಥ ಆಯಿತು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಷ್ಟೇ ತಾಯಿಗೆ ಗೊತ್ತಿಲ್ಲದೆ ಇಲ್ಲ ಆದರೆ ತಾಯಿ ಹೇಳಿದರೆ ಅದು ಪ್ರಪಂಚಕ್ಕೆಲ್ಲ ಗೊತ್ತಾಗುತ್ತೆ ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಅವರು ಪಿಂಡೋತ್ಪತ್ತಿ ಕ್ರಮವನ್ನು ಮೊದಲನೇ ದಿವಸದಿಂದ ಪ್ರಾರಂಭವಾಗಿ ಒಂಬತ್ತು ತಿಂಗಳು ಒಂಬತ್ತು ದಿನ ತುಂಬಿ ಗ ತಾಯಿ ಮಗು ಗರ್ಭದಿಂದ ಆಚೆ ಬರೋವರೆಗೂ ಪಿಂಡೋತ್ಪರೀತಿ ಕ್ರಮವನ್ನು ತಾಯಿಗೆ ತಿಳಿಸ್ಕೊಡ್ತಾರೆ ನಂತರ ವಿಶ್ವರೂಪ ತೋರಿಸಿದಂತಹ ಕ್ಷೇತ್ರ ಇದು ತಾಯಿಗೆ ಧೈರ್ಯ ತುಂಬಲಿಕ್ಕೋಸ್ಕರ ಸಾಕ್ಷಾತ್ ಪರಮೇಶ್ವರನಾಗಿ ನಾನು ಬಂದಿದ್ದೀನಮ್ಮ ಅಂತ ತಂದೆ ತಾಯಿಗೆ ವಿಶ್ವರೂಪ ತೋರಿಸಿ ಇಲ್ಲಿಂದ ಅವರು ತಾಯಿ ಕಡೆಯಿಂದ ಬೀಳ್ಕೊಟ್ಟು ಇವರು ಪ್ರಚಾರಕ್ಕೆ ಹೋಗ್ತಾರೆ ದೇಶದಲ್ಲಿ ಹಿಂದೂ ಸನಾತನ ಧರ್ಮ ಪ್ರಚಾರಕ್ಕಾಗಿ ಅದೇ ರೀತಿ ಅವರು ಭಾಳ ಆರುನೂರು ವರ್ಷಗಳಿಂದ ನೀವು ನಾಷ್ಟಡಾಮಸ್ ಹೆಸರು ಕೇಳಿರಬಹುದು ಭಾಳಷ್ಟು ಜನ ಅದೇ ಸಂದರ್ಭದಲ್ಲಿ ಇವರು ಹೇಳಿರ್ತಕ್ಕಂಥ ಕಾಲಜ್ಞಾನ ಆನಂತರ ಭಾಳಷ್ಟು ಜನ ಹೇಳಿರಬಹುದು ಮೊಟ್ಟ ಮೊದಲನೇ ಬಾರಿ ಭವಿಷ್ಯತ್ತನ್ನು ದೇಶಕ್ಕೆ ಪ್ರಪಂಚಕ್ಕೆ ತಿಳಿಸ್ತಕ್ಕಂಥ ಮಹಾನುಭಾವ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನೀವು ಇತ್ತೀಚೆಗೆ ಟಿ ವಿಲೆಲ್ಲ ಬಂತು ಕೊರೋನಾ ಪ್ರಾರಂಭ ಪ್ರಾರಂಭದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಈಶಾನ್ಯ ದೇಶಮುನಾ ವಿಷಗಾಲಿ ಪುಟ್ಟೇನು ಅಂದರೆ ನಮ್ಮ ದೇಶಕ್ಕೆ ಈಶಾನ್ಯ ಮೂಲೆಯಲ್ಲಿರ್ತಕ್ಕಂತಹ ದೇಶದಲ್ಲಿ ವಿಷಗಾಳಿ ವಿಷಗಾಳಿ ಹುಟ್ಟುತ್ತೆ ಲಕ್ಷಲಾದಿ ಮಂದಿ ಸಚ್ಚೇರು ಕೋರಂಕಿಯನ್ನು ಜಬ್ಬು ಈಗ ಇವರು ಕೋರೋನಾ ಅಂತ ಹೆಸರಿಟ್ಟವ್ರೆ ಅವರು ಕೋರಂಕಿ ಅಂತ ಹೇಳಿದ್ದಾರೆ ಕೋರಂಕಿಯನ್ನು ಜಬ್ಬು ಕೋಟಿ ಮಂದಿಕ್ಕೆ ತಗಿಲಿ ಕೋಡಿಲಾಗ ತೂಗಿ ಸಚ್ಚೇರಯ್ಯ ಅಂದರೆ ಆ ಕೊರೋನಾ ಅನ್ನತಕ್ಕಂಥ ಕಾಯಿಲೆ ಒಂದು ಕೋಟಿ ಜನಕ್ಕೆ ಸಾಯ್ತಾರೆ ಕೋಟಿ ಹಂದರ ಜನ ಕೋಳಿ ಥರ ಹಿಂಗೆ ಊಗಿ ಊಗಿ ಸಾಯ್ತಾರೆ ಈ ಕೋಳಿಗಳಿಗೆ ರೋಗ ಬರ್ತಾ ಇತ್ತು ನಾಟಿ ಕೋಳಿಗಳಿಗೆ ಮೊದಲು ಅವು ರೋಗ ಬಂದಾಗ ಈ ಥರ ಊಗಿ ಹೂಗಿ ಪಟ್ಟನ್ನು ಸತ್ತೋಗೋದು ಅದೇ ಥರ ಊಗಿ ಜನ ಸಾಯ್ತಾರೆ ಅಂತ ಹೇಳಿರ್ತಕ್ಕಂಥ ಮಹಾನುಭಾವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ಇಲ್ಲಿಂದ ಓದ ನಂತರ ದೇಶ ಪರ್ಯಟನೆ ಮಾಡ್ತಾ ಮಾಡ್ತಾ ಮುಂದೆ ಅವರು ಪೋತಲೂರು ಅಂದರೆ ಕಡಪಾ ಜಿಲ್ಲೆ ಕಡಪಾ ಡಿಸ್ಟಿಕಲ್ಲಿ ಪೋತಲೂರಲ್ಲಿ ಅವರು ಸಜೀವ ಸಮಾಧಿ ಆಗಿರ್ತಾರೆ ಅಲ್ಲಿ ಪೀಠ ಇದೆ ನಮ್ಮದು ವಿಶ್ವಕರ್ಮ ಜನಾಂಗದ ಗಾಯತ್ರಿ ಪೀಠ ಇದೆ ಅಲ್ಲಿ ಭಾಳ ದೊಡ್ಡ ಕ್ಷೇತ್ರವಾಗಿ ಬೆಳೆದಿದೆ ಅಲ್ಲಿಂದ ವೀರಬ್ರಹ್ಮೇಂದ್ರ ಇಲ್ಲಿಂದ ಹೋದ ನಂತರ ದೇಶ ಪರ್ಯಟನೆ ಹೋದ ನಂತರ ಮೂರನೇ ಪೀಠಾಧಿಪತಿಗಳಾಗಿ ಸ್ವಲ್ಪ ದಿವಸ ಕಾದು ಶರಭಯೋಗೇಂದ್ರ ಸ್ವಾಮಿಗಳು ಅಂತ ಬರ್ತಾರೆ ಅವರ ಹೆಸರು ನಿಜವಾದ ಹೆಸರು ವಿಜಯೇಂದ್ರ ಸ್ವಾಮಿಗಳು ಅಂತ ಆಗಿರುತ್ತೆ ಅಂದರೆ ಪಾಪಾಗ್ನಿ ಮಠದ ಪರಂಪರೆ ಪ್ರಕಾರ ವಿ ಅನ್ನೋ ಅಕ್ಷರದಿಂದ ಮೊದ ಪ್ರಾರಂಭವಾಗುತ್ತೆ ವೀರಭೋಜಾಚಾರ್ಯ ಸ್ವಾಮಿಗಳು ವೀರ ಪಾಪಮಾಂಬ ವೀರಂಬಟ್ಲಯ್ಯ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆ ಥರ ಇವ್ರಿಗೂ ಅದೇ ಥರ ವಿಜಯೇಂದ್ರ ಸ್ವಾಮಿಗಳು ಅಂತ ಹೆಸರಿಟ್ಟು ಅವರಿಗೆ ಪೀಠಾಧಿಪತ್ಯ ವಹಿಸ್ಕೊಡ್ತಾಳೆ ಪಾಪಮಾಂಬ ದೇವಿಯವರು ಈ ವೀರಭೋಜೇಂದ್ರ ವಿಜಯೇಂದ್ರ ಸ್ವಾಮಿಗಳು ಸ್ವಲ್ಪ ಉಗ್ರ ಸ್ವರೂಪದವರು ಕೋಪ ಜಾಸ್ತಿ ಭಾಳ ನಿಷ್ಠಾಗರಿಷ್ಠರಾಗಿ ಸೇವೆ ತಪಸ್ಸು ಧ್ಯಾನದಲ್ಲಿ ಇರ್ತಾರೆ ಒಂದು ದಿವಸ ಇವರು ಬೆಳಗ್ಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ ಪಾಪಾಗ್ನಿ ನದಿಗೆ ಪಕ್ಕದಲ್ಲಿ ಕಲ್ಯಾಣಿ ಇದೆ ಅಲ್ಲಿಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ ಬೆಳಗಿನ ಜಾವ ಆಗಿನ ಕಾಲಕ್ಕೆಲ್ಲ ಋಷಿಮುನಿಗಳು ಸೂರ್ಯೋದಯಕ್ಕೆ ಮೊದಲು ತಾನೆ ಸ್ನಾನ ಮಾಡೋದು ಇವರು ನಾಲ್ಕು ಗಂಟೆ ಬೆಳಗಿನ ಜಾವ ಎದ್ದು ಸ್ನಾನಕ್ಕೆ ಹೋಗಿರ್ತಾರೆ ನೀರಲ್ಲಿ ಏನೋ ಒಂದು ಪ್ರಾಣಿ ಬಿದ್ದು ಒದ್ದಾಡ್ತಾ ಇರುತ್ತೆ ಅದು ಸುಸ್ತಾಗಿ ಸಾಯೋ ಸ್ಥಿತಿಯಲ್ಲಿರುತ್ತೆ ಸರಿ ಏನೋ ಅಂತ ನೋಡಿ ಆ ಕತ್ಲಲ್ಲಿ ಅದನ್ನೆತ್ತ ಮೇಲೆ ಹಾಕಿ ಇವರು ಸ್ನಾನ ಸಂಧ್ಯಾ ಮುಗಿದು ಮುಗಿಸಿ ನೋಡಿದ್ರೆ ಅದು ಒಂದು ಹುಲಿ ಮರಿ ಅದು ನೀರಲ್ಲಿ ಬಿದ್ದು ಒದ್ದಾಡಿ ಒದ್ದಾಡಿ ಸಾಯೋ ಸ್ಥಿತಿಯಲ್ಲಿರುತ್ತೆ ಆದರೆ ಉಸಿರಾಡ್ತಾ ಇರುತ್ತೆ ಆ ಹುಲಿಮರಿನ ಇವರು ನೋಡಿ ಆಗಲಿ ನೋಡೋಣ ಬದುಕುತ್ತೇನೋ ಅಂತ ಆ ಪ್ರಾಣಿನ ತೊಗೊಂಬರ್ತಾರೆ ಮಠಕ್ಕೆ ತೊಗೊಂಬಂದು ಅದನ್ನು ಆರೈಕೆ ಮಾಡ್ತಾ ಮಾಡ್ತಾ ಅದು ಉಳ್ಕೊಂಡು ಪ್ರಾಣ ಉಳಿಸ್ಕೊಂಡು ಇಲ್ಲೇ ಮಠದಲ್ಲೇ ಬೆಳೆದು ದೊಡ್ಡದಾಗುತ್ತೆ ದಿನಗಳ ದಿನಗಳು ಕಳೆದಂತೆಲ್ಲ ಅದು ಚೇತರಿಕೆ ಹಾಕ್ಕೊಂಡು ಮಾಡಿಕೊಂಡು ಜ ಸ್ವಾಮಿಗಳ ಜೊತೆ ಓಡಾಡೋದು ಇವರು ಹಾಲು ಅನ್ನ ಇಟ್ಟರೆ ತಿನ್ನೋದು ಇವ್ರ ಜೊತೆಯಲ್ಲಿ ಬೆಳೆಯುತ್ತೆ ನಂತರ ಇದು ವಯಸ್ಸಿಗೆ ಬರ್ತಿದ್ದಂಗೆ ಇವರು ಬಿಟ್ಬಿಟ್ರು ಕಾಡಲ್ಲಿದ್ರೂ ಅದಕ್ಕೆ ಶರಭ ಅಂತ ಹೆಸರಿಟ್ಟಿದ್ರಂತೆ ಶರಭ ಅಂದರೆ ಸಂಸ್ಕೃತದಲ್ಲಿ ಹುಲಿ ಅಂತ ಹೇಳ್ತಾರೆ ಈ ಶರಭ ಅಂತ ಹೆಸರಿಟ್ಟು ಇರೋದು ಇದು ಕಾಡಲ್ಲಿದ್ರೂ ಸ್ವಾಮಿಗಳು ಆಚೆ ನಿಂತ್ಕೊಂಡು ಗಟ್ಟಿಗೆ ಶರಭಯ್ಯ ಶರಭಯ್ಯ ಅಂತ ಕೂಗಿದ್ರೆ ಅದು ಕಾಡಲ್ಲಿರೋದು ಬಂದುಬಿಡೋದಂತೆ ಬಂದು ಇವ್ರ ಸುತ್ತು ನಿಂತ್ಕೊಂಡು ಓಡಾಡೋದು ಇವರೆಲ್ಲೋದ್ರೆ ಅವ್ರ ಹಿಂದ್ಗಡನೆ ಓಡಾಡೋದು ಮಾಡಿದೆ ಇದನ್ನ ಭಕ್ತರು ನೋಡಿ ನೋಡಿ ಅಯ್ಯ ಅಲ್ಲಿ ಶರಭೈ ಸ್ವಾಮಿ ಇದ್ದಾರಪ್ಪ ಹುಲಿ ಇರುತ್ತೆ ಅನ್ನತಕ್ಕಂಥ ಇದಾಗ್ಬಿಟ್ಟು ಈ ವಿಜಯೇಂದ್ರ ಸ್ವಾಮಿಗಳ ಹೆಸರಿಗೆ ನಾಮ ಶರಭಯೋಗೇಂದ್ರ ಸ್ವಾಮಿಗಳು ಅಂತ ಆಯಿತು ಇವ್ರ ಬಗ್ಗೆ ಬಹಳಷ್ಟು ಪವಾಡಗಳಿದೆ ಆಧಾರಗಳು ಇದೆ ಇವರು ಒಂದು ಸಾರಿ ಈ ಶಿಷ್ಯರು ಭಕ್ತಿ ಭಕ್ತರ ಆಹ್ವಾನದ ಮೇರೆಗೆ ಪುಂಗ್ನೂರಿಗೆ ಹೋಗಿರ್ತಾರೆ ಆಂಧ್ರ ಪ್ರದೇಶ ಚಿತ್ತೂರು ಜಿಲ್ಲಾ ಪುಂಗನೂರಿಗೆ ಆ ಪುಂಗನೂರು ಆಗಿನ ಕಾಲಕ್ಕೆ ರಾಜರ ಆಡಳಿತ ಆಗಿರುತ್ತೆ ಒಂದು ಸಮಸ್ಥಾನ ಆಗಿರುತ್ತೆ ಇವರು ಸ್ವಾಮಿಗಳು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರಚಾರ ಮಾಡ್ತಾ ಇರ್ತಾರೆ ಅದನ್ನು ಡೋಲ್ ಹೊಡೆದು ಮಾಡ್ತಾರಲ್ಲ ಅದಕ್ಕೇನೋ ಅಂತಾರೆ ಆ ಅವರು ಒಂದು ಪ್ರಚಾರ ಮಾಡ್ತಾ ಇರ್ತಾರೆ ಮಹಾರಾಜರಿಗೆ ಬೆನ್ನಲ್ಲಿ ಹುಣ್ಣು ಹುಟ್ಟಿದೆ ಆ ಹುಣ್ಣು ಮೇಲಾಗಲಿಲ್ಲ ರಾಜವೈದ್ಯರಿಂದ ಆಗಲಿಲ್ಲ ಯಾರಾದರೂ ಅದನ್ನು ಮೇಲು ಮಾಡಿದ್ರೆ ಅಂದರೆ ವಾಸಿ ಮಾಡಿದ್ರೆ ಆ ಹುಣ್ಣನ್ನು ನನ್ನ ಅರ್ಧ ಸಮಸ್ಥಾನವನ್ನು ಬಿಟ್ಕೊಡ್ತೀನಿ ಅಂತ ಅವರು ಪ್ರಚಾರ ಮಾಡ್ತಾ ಇರ್ತಾರೆ ಡಂಗೋರ ಬಾರಿಸ್ತಾ ಇರ್ತಾರೆ ಸರಿ ಸ್ವಾಮಿಗಳು ಕೇಳಿಬಿಟ್ಟು ಏನಪ್ಪ ಅದು ಅಂದರೆ ಇವಾಗ ಶಿಷ್ಯರೇಳ್ತಾರೆ ಈ ಥರ ಅದೇ ಇವರು ರಾಜರು ಅಂದರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡೋರು ಅವ್ರಿಗೆ ರಕ್ಷಣೆ ಕೊಡಬೇಕಾದ್ದು ನಮ್ಮ ಜ ಜವಾಬ್ದಾರಿ ನಡೀರಿ ಅಂತ ನೋಡೋಕ್ಕೆ ಹೋಗ್ತಾರೆ ಅವರು ಸ್ವಾಮಿಗಳನ್ನ ಪ್ರೀತಿ ಗೌರವದಿಂದ ಬರ್ಮಾಡ್ಕೊತಾರೆ ಸ್ವಾಮಿಗಳನ್ನ ನೋಡಿಬಿಟ್ಟು ಇವರು ವಿಭೂತಿ ತಗೊಂಡು ಇವರು ಆಗಿನ ಕಾಲಕ್ಕೆ ಭಂಗಿ ಉಪ್ಯೋಗಿಸೋರಂತೆ ಆ ಬೂದಿ ಈ ಬೂದಿ ಎರಡೂ ಮಿಕ್ಸ್ ಮಾಡಿಬಿಟ್ಟು ಮಂತ್ರಸ್ಬಿಟ್ಟು ಆ ಹುಣ್ಣಿನ ಮೇಲೆ ಚೆಲ್ತಾರೆ ಚೆಲ್ಲದ ಒಂದು ಕೆಲವು ಸಂದರ್ಭದಲ್ಲಿ ಅದರ ಒಳಗಿದ್ದಂಥ ಹುಳುಗಳೆಲ್ಲ ಆಚೆಗೆ ಬರೋಕ್ಕೆ ಶುರು ಆಗುತ್ತೆ ಸತ್ತುಬಿಟ್ಟು ಆ ಹುಳುಗಳೆಲ್ಲ ಆಚೆಗೆ ಬಂದ ಮೇಲೆ ಮಧ್ಯಾಹ್ನದ ಒಂದು ಒಂದು ಟೂ ಅವರ್ಸಲ್ಲಿ ಅದರಲ್ಲಿದ್ದಂಥ ಕೀವೆಲ್ಲ ಅಂದರೆ ಕೆಟ್ಟೋದ ರಕ್ತ ಎಲ್ಲ ಆಚೆಗೆ ಬಂದುಬಿಡುತ್ತೆ ಇವರಿಗೆ ಯಾತನೆ ನೋವು ಕಮ್ಮಿ ಆಗುತ್ತೆ ಮಹಾರಾಜರಿಗೆ ಇವರು ಹೇಳ್ತಾರೆ ಸ್ವಾಮಿಗಳೇ ನಿಮ್ಗೆ ಇನ್ನೇನು ತೊಂದರೆ ಇಲ್ಲ ಮಹಾರಾಜರೇ ನಿಮಗೆ ಮೇಲಾಗುತ್ತೆ ಅಂತ ಸ್ವಾಮಿಗಳು ಹೇಳ್ಬಿಟ್ಟು ಸ್ವಾಮಿಗಳು ಬಂದುಬಿಡ್ತಾರೆ ಸರಿ ಒಂದು ಸ್ವಲ್ಪ ದಿವಸಕ್ಕೆ ಮಹಾರಾಜರಿಗೆ ಉಣ್ಣೆಲ್ಲ ಮೇಲಾಗಿ ಅವರು ಸಂಸಾರ ಸಮೇತ ಅಂದರೆ ಪರಿವಾರ ಸಮೇತ ಮಠಕ್ಕೆ ಬಂದು ಸ್ವಾಮಿಗಳನ್ನ ಇಲ್ಲಿಂದ ಪಲ್ಲಕ್ಕಿಯಲ್ಲಿ ತೊಗೊಂಡೋಗ್ತಾರೆ ಪುಂಗ್ನೂರಿಗೆ ಪಲ್ಲಕ್ಕಿಯಲ್ಲಿ ತೊಗೊಂಡೋಗಿ ಅವರಿಗೆ ರಾಜ ಉಚಿತ ಮರ್ಯಾದೆಗಳನ್ನೆಲ್ಲ ಮಾಡಿ ಮಂತ್ರಿಮಂಡಲದ ಸಮಾವೇಶ ಮಾಡಿ ಅಲ್ಲಿ ಹೇಳ್ತಾರೆ ನೋಡಿ ನಾನು ನನ್ನ ಮಾತಿನ ಪ್ರಕಾರ ಅರ್ಧ ಸಮಸ್ಥಾನವನ್ನು ನಾನು ಶರಭಯೋಗೇಂದ್ರ ಸ್ವಾಮಿಗಳಿಗೆ ಕೊಡೋದಕ್ಕೆ ನಿಶ್ಚಯ ಮಾಡಿದ್ದೀನಿ ನೀವು ಸ್ವೀಕರಿಸಬೇಕು ಅಂತ ಆಗ ಸ್ವಾಮಿಗಳು ಹೇಳ್ತಾರೆ ಶರಭಯೋಗೇಂದ್ರ ಯೋಗೇಂದ್ರ ಸ್ವಾಮಿಗಳು ನೋಡಿಯಪ್ಪ ನಾವು ಪ್ರಜೆಗಳಿಗೋಸ್ಕರ ಇರೋರು ನಾವೇನೋ ಧ್ಯಾನ ದೈವ ಅಂತ ಕಾಲಕ್ಷೇಪ ಮಾಡೋರು ನಮಗೇನಕ್ಕಪ್ಪ ರಾಜ್ಯ ಬಾರೋದಿಲ್ಲ ನಮಗೆ ಅವಶ್ಯಕತೆ ಇಲ್ಲ ನಮ್ಮ ಕರ್ತವ್ಯ ನಿಮ್ಗೆ ಹುಣ್ಣು ಮೇಲೆ ಮಾಡಬೇಕಾದಂಥ ಕರ್ತವ್ಯ ಮಾಡಿದ್ದೀವಿ ಸರಿ ರಾಜರು ಭಾಳ ದುಂಬಾಲು ಬಿಡ್ತಾರೆ ಏನು ಸ್ವಾಮಿ ನೀವು ತೊಗೋಬೇಕು ಅಂತ ಹೋಗಲಿ ಇಲ್ಲೇ ಇರಿ ನೀವು ಇಲ್ಲೇ ವ್ಯವಸ್ಥೆ ಮಾಡ್ತೀವಿ ಅದಕ್ಕೂ ಸ್ವಾಮಿಗಳು ಒಪ್ಪದ ಇದ್ದಾಗ ಅಲ್ಲಿ ಚೌಡೆಪಲ್ಲಿ ಅಂತ ಬರುತ್ತೆ ಪುಂಗ್ನೂರು ಪಕ್ಕದಲ್ಲಿ ಅಲ್ಲಿ ಹದಿನಾಲ್ಕು ಎಕರೆ ಜಮೀನು ಸ್ವಾಮಿಗಳ ಹೆಸರು ಕೊಟ್ಟು ಅಲ್ಲಿ ಅನ್ನಪೂರ್ಣೇಶ್ವರಿ ಕಾಶಿ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ ಕಟ್ಟಿಸಿ ಎದುರುಗಡೆ ಮಠ ಕಟ್ಟಿಸ್ಕೊಟ್ಟಿದ್ದಾರೆ ಈಗಲೂ ಅದು ನಮ್ಮಲ್ಲಿ ಡಾಕ್ಯುಮೆಂಟ್ಸು ಇದೆ ಅಲ್ಲಿ ಮಠವೂ ಇದೆ ಶರಬರಾಯರ ಮಠ ಅಂತಲೂ ಅದರ ಹೆಸರು ಇದೆ ಆ ಥರ ನಮ್ಮ ಶರಭ ಯೋಗೇಂದ್ರ ಸ್ವಾಮಿಗಳದು ಭಾಳ ದೊಡ್ಡ ಇತಿಹಾಸ ಪವಾಡಗಳ ಬಗ್ಗೆ ನಾವು ಹೇಳ್ಬೋದು ಬಹಳಷ್ಟಿದ್ದಾವೆ ಅದೇ ಥರ ಆಗಿನ ಕಾಲಕ್ಕೆ ಇದು ಆವತಿ ಸಂಸ್ಥಾನಕ್ಕೆ ಸೇರಿರುತ್ತೆ ಆವತಿ ಪಾಳ್ಯಗಾರರಿಗೂ ಇವರು ಒಂದು ಏನೋ ಅನುಕೂಲ ಮಾಡಿದಾಗ ಅವರೂ ಮಠದ ಭಕ್ತರಾಗಿರ್ತಾರೆ ಇದು ಶರಭ ಯೋಗೇಂದ್ರ ಸ್ವಾಮಿಗಳ ಒಂದು ಇತಿಹಾಸ ಹೇಳೋದು ಇನ್ನೂ ಜಾಸ್ತಿ ಇದೆ ಅದೇ ರೀತಿ ಇವರು ಸಾವಿರದ ಏಳ್ನೂರ ಹದಿನೆಂಟರಲ್ಲಿ ಜೀವ ಸಮಾಧಿ ಆಗ್ತಾರೆ ಇವರು ಜೀವ ಸಮಾಧಿ ಆಗೋ ಸಂದರ್ಭದಲ್ಲಿ ಇಲ್ಲಿನ ಪಾಳ್ಯಗಾರರು ಅಡಚಣೆ ಮಾಡಿದರೆ ನಿಲ್ಲಿಸ್ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಹುಲಿ ಅಡ್ಡ ನಿಂತ್ಕೊಂಡ್ಬಿಡುತ್ತೆ ಹುಲಿ ನೋಡಿಬಿಟ್ಟು ಎಲ್ಲರೂ ಓಡೋಗ್ಬಿಡ್ತಾರೆ ಅದರಿಂದ ಇವರು ಜೀವ ಸಮಾಧಿ ಆಗ್ತಾರೆ ಆ ನಂತರ ಇವರ ನಂತರದ ಪೀಠಾಧಿಪತಿಗಳು ನಾಲ್ಕನೇ ಪೀಠಾಧಿಪತಿಗಳು ಶಿವಶಂಕರ ಸ್ವಾಮಿಗಳು ಅಂತ ಇವರು ಕಾಲಕ್ಕೆ ತಗ್ಗಾಗಿ ಇವರೂ ಬದಲಾವಣೆ ಆಗಿರ್ತಾರೆ ಎಲ್ಲ ಪ್ರದೇಶಗಳು ಸುತ್ತಿ ಮಠದ ಬಗ್ಗೆ ಪ್ರಚಾರ ಮಾಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ತತ್ವಗಳನ್ನು ಪ್ರಚಾರ ಮಾಡಿ ಒಂದು ಮಠನ ಸಮ ಸಮೃದ್ಧಿಯಾದಂಥ ಒಂದು ಮಠವಾಗಿ ನಿರ್ಮಾಣ ಮಾಡಿರ್ತಾರೆ ಇವರು ಮೈಸೂರು ಪ್ರಾಂತ್ಯದಲ್ಲಿರಬೇಕಾದ್ರೆ ಆವಾಗ ಅಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನ್ ಆಡಳಿತ ನಡೀತಾ ಇರುತ್ತೆ ಸರಿ ಇವರು ಆ ಪ್ರಾಂತದಲ್ಲಿದ್ದಾಗ ಇವರು ಬಗ್ಗೆ ತಿಳಿದುಕೊಂಡು ರಾಜಮಾತೆ ಬರ್ತಾರೆ ಮೈಸೂರಿನ ಸಂಸ್ಥಾನದ ಮಹಾರಾಣಿ ಚಿಕ್ಕ ರಾಜಮ್ಮಣ್ಣಿ ಅಂತ ಬರ್ತಾರೆ ಸ್ವಾಮಿಗಳ ದರ್ಶನಕ್ಕೆ ಬಂದು ದರ್ಶನ ಮಾಡಿ ಸ್ವಾಮಿಗಳಲ್ಲಿ ತನ್ನ ದುಃಖವನ್ನು ಹೇಳ್ಕೊತಾರೆ ನೋಡಿ ಸ್ವಾಮಿ ನಾವು ರಾಜರಾಗಿ ಅವನೇನೋ ತಿಂಗಳಿಗಿಷ್ಟು ಅಂತ ವರ್ಷಕ್ಕಿಷ್ಟು ಅಂತ ಕೊಡೋದ್ರಲ್ಲಿ ಕೈ ಒಡ್ಡಿ ಜೀವನ ಮಾಡ್ತಾಯಿದ್ದೀವಿ ನಮ್ಮ ಆಡಳಿತದ ಸಂಸ್ಥಾನ ನಮ್ಮ ಆಡಳಿತ ಅಂತ್ಯವಾದಂತೇನಾ ಅಂತ ಆ ತಾಯಿ ಕೇಳಿಕೊಂಡಾಗ ಸ್ವಾಮಿಗಳು ಇವರು ಪ್ರಗಾಢ ಜ್ಯೋತಿಷ್ಯ ಪಂಡಿತರಾಗಿರ್ತಾರೆ ಇವರು ಆ ಅಮ್ಮ ಅಮ್ಮ ಮಹಾರಾಣಿಯವ್ರಿಗೆ ಹೇಳ್ತಾರೆ ಅಮ್ಮ ಭಾಳ ಹತ್ತಿರದಲ್ಲೇ ಅವರ ಆಡಳಿತ ಅಂತಿವಾಗಿ ಮತ್ತೆ ನಿಮ್ಮ ಕೈಗೆ ನಿಮ್ಮ ಅಧಿಕಾರ ಬರುತ್ತೆ ಮತ್ತು ನಿಮ್ಮವರೇ ಮೂರ್ನಾಲ್ಕು ತಲೆಮಾರು ಆಡಳಿತ ನಡೆಸ್ತಾರೆ ಅಂತ ಹೇಳಿರ್ತಾರೆ ಇವರು ಬಂದ ನಂತರ ಒಂದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಜ ಅದು ನಡೆದೋಗುತ್ತೆ ಹೋಗುತ್ತೆ ಹತ್ತು ಹತ್ತು ಹದಿನೈದು ವರ್ಷಕ್ಕೆ